ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 40 ವರ್ಷಕ್ಕೂ ಅಧಿಕ ಕಾಲ ಏಕೈಕ ಶಕ್ತಿಯಾಗಿ ಅನೇಕ ವರ್ಷಗಳ ಕಾಲ ಶಾಸಕ ಸಚಿವರಾಗಿ ಅಧಿಕಾರ ಅನುಭವಿಸಿರುವ ಕಾಂಗ್ರೆಸ್ ಹಿರಿಯ ನಾಯಕ ಟಿಬಿ ಜಯಚಂದ್ರ ಇದೀಗ ಯುವಶಕ್ತಿಯ ಅಲೆಯ ವಿರುದ್ಧ ಈಜಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕಳೆದ ಉಪಚುನಾವಣೆ ವೇಳೆಯೇ ಪಕ್ಷದ ಹೈಕಮಾಂಡ್ ವಯಸ್ಸಿನ ಕಾರಣಕ್ಕೆ ಟಿಕೆಟ್ ನೀಡಲು ಹಿಂಜರಿದಿದ್ರು ಎಂಬ ಮಾತಿದೆ. ಆದರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಒತ್ತಾಸೆ ಮೇರೆಗೆ ಟಿಕೆಟ್ ಪಡೆದು ಸೋಲನ್ನ ಅನುಭವಿಸಿದ್ರು. ಇದೀಗ ಪಕ್ಷ ಅವಕಾಶ ಕೊಟ್ಟರೆ ನಾನೇ ಮುಂದಿನ ಚುನಾವಣೆಗೆ ಅಭ್ಯರ್ಥಿ, ಒಂದು ವೇಳೆ ಯುವಕರಿಗೆ ಆದ್ಯತೆ ನೀಡೋದಾದರೆ ಮಗನಿಗೆ ಟಿಕೆಟ್ ನೀಡಲಿ ಅನ್ನೋ ಕಾರಣಕ್ಕೆ ಎರಡನೇ ಮಗನನ್ನ ಕ್ಷೇತ್ರದ ಜನರಿಗೆ ಪರಿಚಯಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಮತ್ತೊಂದು ಯುವ ಮುಖ ಪಕ್ಷದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಾಸಲು ಸತೀಶ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ತಮ್ಮ ಕಾರ್ಯಚಟುವಟಿಕೆ ಆರಂಭಿಸಿದ್ದಾರೆ. ಶಿರಾ ಪಕ್ಕದ ಕ್ಷೇತ್ರ ಚಿಕ್ಕನಾಯಕನಹಳ್ಳಿಯವರಾದ ಸತೀಶ್ ಹಿಂದುಳಿದ ವರ್ಗದ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ನಿನ್ನೆಯಷ್ಟೇ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿರುವ ಸತೀಶ್ ಜನಸಂಪರ್ಕ ಕಚೇರಿಯ ಅಡಿಗಲ್ಲು ಪೂಜೆಯನ್ನ ವಿದ್ಯುಕ್ತವಾಗಿ ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಂತೋಷ್ ಲಾಡ್, ಮಾಜಿ ಸಂಸದ ಮುದ್ದಹನುಮೇಗೌಡ, ಮಾಜಿ ಎಂಎಲ್ಸಿ ರಘು ಆಚಾರ್ ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದು ಶಿರಾ ಕ್ಷೇತ್ರದಲ್ಲಿ ಒಂದು ರೀತಿಯ ಸಂಚಲನಕ್ಕೆ ಕಾರಣವಾಗಿದೆ. ಟಿಬಿಜೆ ಕೂಡ ನನ್ನ ಬೆಂಬಲಕ್ಕೆ ನಿಲ್ಲುತ್ತಾರೆಂಬ ಆಶಾಭಾವನೆಯೊಂದಿಗೆ ಅಖಾಡಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿರುವ ಸತೀಶ್ಗೆ ಪಕ್ಷದ ಪ್ರಮುಖರ ಬೆಂಬಲ ಕೂಡ ಇದ್ದಂತೆ ಭಾಸವಾಗುತ್ತಿದೆ. ಚುನಾವಣೆಯಲ್ಲಿ ಈ ಕ್ಷೇತ್ರದ ಅಹಿಂದ ಮತಗಳು ನಿರ್ಣಾಯಕವಾಗಿದ್ದರೂ ಇದುವರೆಗೆ ಹಿಂದುಳಿದ ವರ್ಗದ ಯಾವೊಬ್ಬ ವ್ಯಕ್ತಿಯೂ ಶಾಸಕರಾಗಿಲ್ಲ ಅನ್ನೋ ನೋವು ಆ ಸಮುದಾಯದ ಜನರಲ್ಲಿ ಕಾಡುತ್ತಿದ್ದು ಅಹಿಂದ ಮತಗಳ ಕ್ರೋಢೀಕರಣದ ಜೊತೆಗೆ ಇದೊಂದು ಸ್ವಾಭಿಮಾನದ ಪ್ರಶ್ನೆ ಆಗಿದ್ದು ಆ ಮತಗಳ ಕ್ರೋಢೀಕರಣಕ್ಕೆ ಸತೀಶ್ ಮುಂದಾಗಿದ್ದು ಮುಂಬರುವ ಚುನಾವಣೆಗೆ ಅಣಿಯಾಗುತ್ತಿರುವ ಸತೀಶ್ ಈ ನಡೆ ಮಾಜಿ ಸಚಿವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿರದಂತೂ ಸತ್ಯ. ಜೆಡಿಎಸ್ ಅಪ್ಪ ಮಕ್ಕಳ ಪಕ್ಷ, ಕುಟುಂಬ ರಾಜಕಾರಣ ಅಂತ ಲೇಡಿ ಮಾಡುವ ಕಾಂಗ್ರೆಸ್ ನಾಯಕರು ಈ ಕ್ಷೇತ್ರದಲ್ಲೂ ಟಿಬಿಜೆ ಅವರ ಮಗನಿಗೆ ಮಣೆ ಹಾಕುತ್ತಾ ಅಥವಾ ಪಕ್ಷದ ನಿಷ್ಠಾವಂತರಿಗೆ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.